ಮಳೆಯಿಂದ ಸಂಕಷ್ಟಕ್ಕೆ ಒಳಗಾಗಿದ್ದ ಕುಟುಂಬಕ್ಕೆ ಕೊಂಚ ಸಮಾಧಾನ ಸಿಕ್ಕಿದೆ. ಕಳೆದು ಹೋಗಿದ್ದ ಎರಡು ಪಮೋರಿಯನ್ ನಾಯಿ ಮರಿಗಳು ವಾಪಸ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೊಲ್ಲಮೊಗ್ರು ದೋಲನ ಮನೆಗೆ ವಾಪಸ್ ಆಗಿದೆ. ಆಗಸ್ಟ್ 1ರಂದು ರಾತ್ರಿ ಸುರಿದಂತಹ ಭಾರಿ ಮಳೆಯಲ್ಲಿ ಹಸು ಕೊಚ್ಚಿ ಹೋಗಿತು. ದೋಲನ ಮನೆ ನಿವಾಸಿ ಲಲಿತಾ ಅನ್ನವರ ಮನೆಯಲ್ಲಿ ನಡೆದಂತಹ ಘಟನೆ ಇದು. ಪ್ರವಾಹ ನೀರಿನಲ್ಲಿ ಕೊಚ್ಚಿ ಹೋಗಿ ಹಸು ಸಾವನ್ನಪ್ಪಿತು. ಇನ್ನು 2.5 ಕಿಲೋಮೀಟರ್ ದೂರದಲ್ಲಿ ಪತ್ತೆಯಾಗಿದೆ ನಾಯಿ ಮರಿಗಳು. ತಕ್ಷಣವೇ ಸ್ಥಳಕ್ಕೆ ತೆರಳಿದ ಎರಡೂ ನಾಯಿಗಳನ್ನು ಕುಟುಂಬಸ್ಥರು ವಾಪಸ್ ಪಡೆದುಕೊಂಡಿದ್ದಾರೆ. ಮನೆ ಕೃಷಿ ನಾಶವಾಗಿ ದುಃಖದಲ್ಲಿದ್ದಂತ ಮನೆ ಮಂದಿಗೆ ಒಂದು ರೀತಿಯಾಗಿ ಕೊಂಚ ಸಮಾಧಾನ ತಂದಿದೆ ನಾಯಿ ಮರಿಗಳು ಸಿಕ್ಕಿರೋದಕ್ಕೆ. ಮಳೆಯಿಂದ ಸಂಕಷ್ಟಕ್ಕೆ ಒಳಗಾಗಿದ್ದ ಕುಟುಂಬಕ್ಕೆ ಕೊಂಚ ರಿಲೀಫ್ ಸಿಕ್ಕಿದೆ.